ಇತ್ತೀಚೆಗೆ ಬ್ಯಾಂಕುಗಳೊಂದಿಗೆ ಫ್ರೂಟ್ಸ್ ಪೋರ್ಟಲ್ ಏಕೀಕರಣದ ಪೈಲಟ್ ಯೋಜನೆಯ ಪ್ರಾರಂಭೋತ್ಸವ ಸಮಾರಂಭವು ನಡೆಯಿತು. ಇದು ರೈತರ ನೋಂದಣಿ ಹಾಗೂ ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆಯಾಗಿದೆ. ಬೆಂಗಳೂರಿನ ಕರ್ನಾಟಕ ಕ್ಷೇತ್ರೀಯ ಕಾರ್ಯಾಲಯ ನಬಾರ್ಡ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದು ರೈತರ ವಿವರ, ಕೃಷಿ ಭೂಮಿಯ ಮಾಲೀಕತ್ವ ಹಾಗೂ ಬೆಳೆಯ ದಾಖಲು, ಬ್ಯಾಂಕುಗಳ ಮೂಲಕ ಒದಗಿಸಲಾಗುವ ಸಾಲ ಸೌಲಭ್ಯಗಳು, ಇವೇ ಮೊದಲಾದ ಸಮಗ್ರ ಮಾಹಿತಿಯನ್ನ ಒದಗಿಸುವ ಪೋರ್ಟಲ್ ಆಗಿದೆ. ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ಬ್ಯಾಂಕುಗಳೊಂದಿಗೆ ಫ್ರೂಟ್ಸ್ ಪೋರ್ಟಲ್ ಸಮಗ್ರೀಕರಣದ ಪೈಲಟ್ ಯೋಜನೆಯ ಪ್ರಾರಂಭೋತ್ಸವ. ಫ್ರೂಟ್ಸ್ ಅಂದರೆ ಇದು ಒಂದು ಪೋರ್ಟಲ್, ಕರ್ನಾಟಕ ಸರ್ಕಾರ ಮಾಡಿರುವಂಥ ಪೋರ್ಟಲ್. ಫ್ರೂಟ್ಸ್ ಅಂತಂದರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಅಂತಂದರೆ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ. ಇದು ಒಂದು ಸಮಗ್ರವಾದ ಪೋರ್ಟಲ್. ಈ ಪೋರ್ಟಲ್ ಮೂಲಕ ಭೂಮಿಯ ವಿವರ ಮತ್ತು ಭೂಮಿಯ ಮಾಲೀಕತ್ವ ಹಾಗೂ ಅದರ ವ್ಯಾಪ್ತಿ, ಈ ಥರ ಹಲವಾರು ವಿವರಗಳನ್ನ ನಾವು ಕ್ಯಾಪ್ಚರ್ ಮಾಡ್ಬೋದು. ಇದಲ್ಲದೇ ಇದರ ಮುಖ್ಯ ಅಂಶ ಏನು ಅಂತಂದರೆ, ಈಗಾಗಲೇ ರಚಿಸಿರುವ, ಅಂದರೆ ಕರ್ನಾಟಕ ಸರ್ಕಾರ ರಚಿಸಿರುವ ಭೂಮಿ ಅನ್ನುವ ಯೋಜನೆಯೊಂದಿಗೆ ಸಮಗ್ರೀಕರಣ ಹೊಂದಿ ಭೂ ದಾಖಲೆಗಳನ್ನು ಮೀರಿ GPS ಮೂಲಕ ಏನೇನು ರೈತ ಒಂದು ಬೆಳೆಯನ್ನು ತಗೊಳ್ತಾನೋ ಆ ಒಂದು ವಿವರಗಳನ್ನು ಈ ಫ್ರೂಟ್ಸ್ ಪೋರ್ಟಲ್ ಮೂಲಕ ನಾವು ಗ್ರಹಿಸಬಹುದು. ಈ ಫ್ರೂಟ್ಸ್ ಪೋರ್ಟಲ್ ಮತ್ತು ಬ್ಯಾಂಕುಗಳ ಸಮಗ್ರೀಕರಣ ಏನಿದೆ, ಇದರ ಒಂದು ರೂಪದಲ್ಲಿ ಬ್ಯಾಂಕುಗಳು ಆಂತರಿಕ ಹಾಗೂ ಇತರೆ ಬ್ಯಾಂಕ್ಗಳೊಂದಿಗೆ ನಕಲಿ ಫಲಾನುಭವಿಗಳು ಏನಿರ್ತಾರೋ ಆ ಸಾಧ್ಯತೆಯನ್ನು ಸಹ ತಡೆಗಟ್ಟುವುದಲ್ಲದೆ ಹಲವಾರು ಪಾಲುದಾರರಿಗೆ ಕೂಡ ಸಹಾಯಕವಾಗುತ್ತದೆ. ಈ ಸಮಗ್ರೀಕರಣದ ವಿವಿಧ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆಯಲು ಮತ್ತು ಮಂಜೂರು ಮಾಡಲು ಅಥವಾ ವಿತರಿಸಲು ಏಕೀಕೃತ IT ವ್ಯವಸ್ಥೆ ಇಲ್ಲದಿರುವ ಕೊರತೆ ಅಥವಾ ಪ್ಯಾಕ್ಸ್ ಮಟ್ಟದಲ್ಲಿ, ಅಂದರೆ ಪ್ರಾಥಮಿಕ ಸಹಕಾರಿ ಸಂಘಗಳ ಮಟ್ಟದಲ್ಲಿ ಮಾಹಿತಿ ಹಾಗೂ ತಂತ್ರಜ್ಞಾನ ಇಲ್ಲದೇ ಇರೋವಂಥ ಒಂದು ಕೊರತೆ, ಮತ್ತು ಒಂದೇ ಜಮೀನಿನಲ್ಲಿ ಬಹು ಸಾಲ ಪಡೆಯುತ್ತಿರುವ ರೈತರನ್ನು ಪತ್ತೆ ಹಚ್ಚಿ ಆ ಮಾಹಿತಿ ಮತ್ತು ತಂತ್ರಜ್ಞಾನದ ಕೊರತೆ ಏನಿದೆಯೋ ಈ ಎಲ್ಲ ಸಮಸ್ಯೆಗಳನ್ನು ಈ ಪೋರ್ಟಲ್ ಮೂಲಕ ಪರಿಹಾರ ಒಂದು ಸೂಚಕವಾಗಲಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾಂದಿಯಾಗಿ ಹಲವಾರು ಸಭೆಗಳನ್ನು ಏರ್ಪಡಿಸಲಾಗಿತ್ತು. ನಬಾರ್ಡ್ ಶ್ರೀ ರಾಜೀವ್ ಚಾವ್ಲಾ ಸರ್, ಅಡಿಷನಲ್ ಚೀಫ್ ಸೆಕ್ರೆಟರಿ ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಮತ್ತು ಕರ್ನಾಟಕ ರಾಜ್ಯದ SLBC ಅಂತಂದರೆ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಏನಿದೆ, ಇವರೆಲ್ಲರ ಜಂಟಿ ಪ್ರಯತ್ನದ ಫಲವಾಗಿ ಇವತ್ತು ಕೆನರಾ ಬ್ಯಾಂಕಿನ ಎರಡು ಶಾಖೆಗಳು, ಅಂದರೆ ನೆಲಮಂಗಲ ಮತ್ತು ತಾವರೆಕೆರೆ, ಇಲ್ಲಿ ಫ್ರೂಟ್ಸ್ ಮತ್ತು ಬ್ಯಾಂಕಿನ ಈ ಸಮಗ್ರೀಕರಣದ ಪ್ರಾಯೋಗಿಕ ಒಂದು ಪೋರ್ಟಲ್ನ ಲಾಂಚ್ ಮಾಡಲು ಈ ಪ್ರೋಗ್ರಾಮ್ ಅನ್ವಯಿಸ್ಕೊಂಡಿದ್ದೀವಿ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಮಗ್ರ ಪೋರ್ಟಲ್, ಇದತ್ ಫ್ರೂಟ್ಸ್ ಎಂದು ಕರೆಯುತ್ತಾರೆ. ಈ ಪೋರ್ಟಲ್ ಭೂಮಿಗ ವಿವರ, ಬೆಲೆಗದರ ವಿವರ ಹಾಗೂ ಬ್ಯಾಂಕ್ ಮೂಲಕ ಸಾಲ ವಿತರಿಸುವ ವಿವರನ್ ಅಗಲ ಕೊಡುತ್ತೆ. ಈ ಪೋರ್ಟಲ್ ರಾತ್ರಿ ಬ್ಯಾಂಕ್, ಸರ್ಕಾರ ಮುಂತಾದ ಹಲವಾರು ಪಾಲುದಾರಿಗೆ ಉಪಯೋಗಲಾಗುತ್ತೆ. ನಾನು ಕರ್ನಾಟಕ ಗೌರ್ಮೆಂಟ್ ಒಟ್ಟಿಗೆ, ನಾವು NICಯವರು ಮತ್ತು ನಬಾರ್ಡ್ ಒಟ್ಟಿಗೆ ಫ್ರೂಟ್ಸ್ ಅಂತ ಡೇಟಾಬೇಸನ್ನು ಬಿಲ್ಡಪ್ ಮಾಡಿದ್ದೀವಿ. ಇದು ಫಾರ್ಮರಿಗೆ, ಅಂದರೆ ರೈತರಿಗೆ ಭಾರಿ ಅನುಕೂಲ ಆಗುತ್ತೆ. ರೈತರದ್ದು ಎಲ್ಲ ಇನ್ಫಾರ್ಮೇಷನ್, ರೈತರಿಗೆ ಏನೇನು ಮಾಡಬೇಕಾಗಿದೆ, ಗೌರ್ಮೆಂಟಿಂದ ಸಬ್ಸಿಡಿ ಸಿಗೋದಾಗಲಿ, ಇಂಟ್ರೆಸ್ಟ ಲೋನು,
ಯಾವುದೇ ಇರೋದಾದರೂ ಒಂದೇ ಕಡೆ ಸಿಗುತ್ತೆ ಒಂದೇ ಕಡೆಯಿಂದ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಈ ಸಿಸ್ಟಮ್ ಇಂದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನಬಾರ್ಡ್ನ ಮುಖ್ಯ ಮಹಾಪ್ರಬಂಧಕರಾದ ನೀರಜ್ ಕುಮಾರ್ ವರ್ಮಾ ಈ ಆಡಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ರಾಜೀವ್ ಚಾವ್ಲಾ ಕೆನರಾ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕಿಯರಾದ ಶ್ರೀಮತಿ ಮಣಿಮೇಖಲೆ ಹಾಗೂ ಮತ್ತಿತರೆ ಗಣ್ಯರು ಭಾಗವಹಿಸಿದ್ದರು।